ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಇದು ಹೆಂಗಳಿಯರ ಅಚ್ಚುಮೆಚ್ಚಿನ ಕಾರ್ಯಕ್ರಮ. ಹೆಣ್ಣುಮಕ್ಕಳು ಪ್ರತಿನಿತ್ಯ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಮನೆ ಒಳಗೂ ಮನೆ ಹೊರಗೂ ಹೀಗೆ ಎರಡೂ ಕಡೆ ಜವಾಬ್ದಾರಿಯಿಂದ ಕೆಲಸ ಮಾಡುವಂತಹ ಹೆಣ್ಣುಮಕ್ಕಳು ತನ್ನ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕಾಳಜಿನ ತಗೋಬೇಕಾಗತ್ತೆ. ಹೆಣ್ಣುಮಕ್ಕಳ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹೆಣ್ಣುಮಕ್ಕಳು ಎದುರಿಸುವಂತಹ ಒಂದು ಪ್ರಮುಖವಾದ ಸಮಸ್ಯೆ ಅಂದರೆ ಫೈಬ್ರಾಯ್ಡ್. ಏನಿದು ಫೈಬ್ರಾಯ್ಡ್, ಇದರ ಒಂದು ಸಿಂಪ್ಟಮ್ ಹೇಗಿರುತ್ತೆ, ಹಾಗೆಯೇ ಇದಕ್ಕೆ ಏನೆಲ್ಲ ಟ್ರೀಟ್ಮೆಂಟ್ ಇದೆ, ಇದರ ಬಗ್ಗೆ ಇವತ್ತಿನ ಈ ಸುಹಾಸಿನಿ ಕಾರ್ಯಕ್ರಮ ಬೆಳಕು ಚೆಲ್ಲತ್ತೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಈ ಫೈಬ್ರಾಯ್ಡ್ ಬಗ್ಗೆ ತಿಳಿ ಹೇಳೋದಕ್ಕೆ ಇವತ್ತಿನ ಸುಹಾಸಿನಿ ಕಾರ್ಯಕ್ರಮದಲ್ಲಿ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದಂತಹ ಡಾಕ್ಟರ್ ಕಾಮಿನಿ ರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊಟ್ಟ ಮೊದಲು ಈ ಫೈಬ್ರಾಯ್ಡ್ ಅಂದರೆ ಏನು ಡಾಕ್ಟರ್? ಇದು ಫೈಬ್ರಾಯ್ಡ್ ಅಂತಂದರೆ ಗರ್ಭದ ಗೋಡೆದು ಗಂಟು ಅಂತ ಹೇಳ್ತೀವಿ. ಇದು ಗರ್ಭ ಇದ್ದರೆ ಫೈಬ್ರಾಯ್ಡ್ ಬರೋದು ಸಾಧ್ಯತೆ ಇದೆ, ಗರ್ಭ ಇಲ್ಲದೆ ಇದ್ದರೆ ಫೈಬ್ರಾಯ್ಡ್ ಬರೋದು ಸಾಧ್ಯತೆ ಇಲ್ಲ. ಬಟ್ ಈ ಫೈಬ್ರಾಯ್ಡ್ ಏನಂತಂದರೆ ಇದು ಒಂದು ಟ್ಯೂಮರ್ ಅಂತಲೇ ಹೇಳ್ತೀವಿ. ಅದು ವಿಕಾರವಾಗಿ ಬೆಳೆದ್ಬಿಡುತ್ತೆ ಯಾವ ಭಾಗದಲ್ಲಿ, ಗರ್ಭದಲ್ಲಿ. ಅದು ಫಂಡಸ್ ಅಂತ ಹೇಳ್ತಾರೆ, ಅಥವಾ ಗರ್ಭದ ಕೊರಲ್ ಹತ್ರನೂ ಬೆಳಿಬೋದು, ಹಿಂಭಾಗದಲ್ಲಿ ಬೆಳಿಬೋದು, ಮುಂಭಾಗದಲ್ಲೂ ಬೆಳಿಬೋದು. ಅದರದ್ದು ಪ್ರಮುಖ ಏನಿದೆ ಅಂತಂದರೆ ಅದು ತುಂಬ ದೊಡ್ಡದಾಗಿ ಸೈಜ್ ಬಂದ್ಬಿಡುತ್ತೆ. ಆ ಸೈಜ್ ಬಂದಾಗ ಎಷ್ಟೋ ಸಲ ಇದಕ್ಕೆ ಏನು ಸಿಂಪ್ಟಮ್ಸೇ ಇರೋದಿಲ್ಲ, ಅವರು ಸುಮ್ಮನೆ ಇದು ಪ್ರೀ ಜಾಬ್ ಚೆಕಪ್ ಅಂತ ಹೇಳ್ತಾರಲ್ಲ, ಹೆಲ್ತ್ ಚೆಕಪ್, ಆ ಟೈಮ್ನಲ್ಲಿ ಕಂಡು ಬರ್ಬೋದು. ಅದು ಚಿಕ್ಕ ಗಾತ್ರದಲ್ಲಿ ಇದ್ದಾಗ ಏನು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳಲ್ವ ಡಾಕ್ಟರ್? ಕಾಣಿಸ್ಕೊಳ್ದೇ ಇರ್ಬೋದು, ಯಾಕಂದರೆ ಅದು ಯಾವ ಜಾಗದಲ್ಲಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಗರ್ಭದ ಒಳಗಡೆ ಲೈನಿಂಗ್ ಏನಿರುತ್ತೆ ಅಲ್ಲಿ ಏನಾದ್ರು ಬೆಳ್ಕೊಂಡ್ಬಿಟ್ರೆ ದೆನ್ ಅದು ಬ್ಲೀಡಿಂಗ್ ಹೆಚ್ಚಾಗಿ ಆಗ್ಬೋದು, ಮತ್ತು ಮುಟ್ಟು ಬಂದಾಗ ಹೆಚ್ಚಾಗಿ ನೋವು ಇರ್ಬೋದು. ಆ್ಯಂಡ್ ಇದರಲ್ಲಿ ಹೆಚ್ಚಾಗಿ ಮುಟ್ಟಾಗುತ್ತಂತಂದರೆ ಗಡ್ಡೆ ಗಡ್ಡೆ ಥರನೇ ರಕ್ತ ಹೋಗ್ಬೋದು. ಇವೆಲ್ಲ ಅದಕ್ಕೆ ಸೂಚನೆ ಅಂತಲೇ ಹೇಳ್ಬೋದು. ಓಕೆ, ಈ ಫೈಬ್ರಾಯ್ಡ್ಗೆ ಅವೆಲ್ಲ ಸೂಚನೆ ಅಂತ ನಾವು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಸಾಮಾನ್ಯವಾಗಿ ಏನು ಇದನ್ನು ಹೊರತುಪಡಿಸಿ ಬೇರೆ ಏನೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಳತ್ತೆ ಹೆಣ್ಮಕ್ಳಲ್ಲಿ? ಕೆಲವು ಸಲ ಏನು ಸಿಂಪ್ಟಮ್ಸ್ ಕಾಣಿಸ್ಕೊಳ್ದೇ ಇರ್ಬೋದು, ಆಮೇಲೆ ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ ಕೆಲವು ಸಲ ದಪ್ಪ, ಹೊಟ್ಟೆ ದಪ್ಪ ಆಗತ್ತಲ್ಲ, ಆಮೇಲೆ ಅವ್ರು ಎಲ್ಲರೂ ಏನು ತಿಳ್ಕೊತಾರೆ, ಏನಿದು ಬಸ್ರಿ ನಾ ಈ ಹುಡುಗಿ ಅಂತ. ಆಮೇಲೆ ಈ ಹುಡುಗಿ ಅಂತ ಹೇಳಿ ನಾನು ಬಸ್ರಿ ಎಲ್ಲ ನನಗೆ ಪೀರಿಯಡ್ಸ್ ಬರ್ತಾನೆ ಇದೆ ಅಂತ. ಏನಾಗುತ್ತೆ ಅದು ದೊಡ್ಡದಾಗಿ ಬೆಳೆದ್ಬಿಡುತ್ತೆ, ಎರಡು ಕೆಲವು ಸಲ 5 ಕೆಜಿ ಅಷ್ಟು ಬೆಳೆದ್ಬಿಡುತ್ತೆ, ಗರ್ಭದಕ್ಕಿಂತ ಒಂದು 10 ಪಟ್ಟು ಜಾಸ್ತಿನೂ ಬೆಳಿಬೋದು. ಕೆಲವು ಸಲ ಏನಾಗುತ್ತೆ ಗರ್ಭದ ಗೋಡೆನಲ್ಲಿರುತ್ತೆ, ಆ ಗೋಡೆನಲ್ಲಿ ಈ ಥರ ಫೈಬ್ರಾಯ್ಡ್ ಬಂದರೆ ಅವಾಗ ಮುಟ್ಟಾದಾಗೆ ಮೊದಲನೇ ದಿನದಿಂದ 2-3 ದಿನ ಮುಟ್ಟಾಗುವಾಗ ತುಂಬ ಹೊಟ್ಟೆ ನೋವು ಬರುತ್ತೆ, ಅದ್ರ ಜೊತೆಯಲ್ಲಿ ಹೆಚ್ಚಾಗಿ ಬ್ಲೀಡಿಂಗೂ ಆಗುತ್ತೆ. ಅದು ಬ್ಲೀಡಿಂಗ್ ನಿಂತ ಮೇಲೆ ಈ ಫೈಬ್ರಾಯ್ಡಿಂದ ಏನೂ ತೊಂದರೆ ಕೊಡೋದಿಲ್ಲ, ಬಟ್ ಇದು ಬ್ಲೀಡಿಂಗ್ ಹೆಚ್ಚಾಗಿ ಆಗಿರೋದ್ರಿಂದ ಕೆಬ್ಬಿನಾಂಶದ ಕೊರತೆ ಆಗ್ಬೋದು, ಎನಿಮಿಯಾ ಅಂತ ಹೇಳ್ತೀವಿ ಅದಕ್ಕೆ ಪ್ರಾಬ್ಲಮ್ ಆಗ್ಬೋದು, ಮತ್ತು ಎನಿಮಿಯ ಜೊತೆಯಲ್ಲಿ ಸುಸ್ತು, ಮತ್ತು ಈ ಥರದ ಪ್ರಾಬ್ಲಮ್ಸ್ ಇಟ್ಕೊಂಡ್ಬಿಟ್ಟು ಎಲ್ಲರೂ ಅಂತಾರೆ ಅಯ್ಯೋ ಇದು ಒಂದು ಗಡ್ಡೆ ಇದೆ ಅದಕ್ಕೆ ಕ್ಯಾನ್ಸರ್ ಆಗ್ಬೋದು ಅಂತ. ಬಹಳಷ್ಟು ಅಪರೂಪ ಇದೇನಾದ್ರು ಕ್ಯಾನ್ಸರ್ ಆಗೋದು. ಈ ಗಡ್ಡೆ ಕ್ಯಾನ್ಸರ್ ಆಗುವಂಥ ಲಕ್ಷಣಗಳು ಇರುತ್ತೆ ಅಂದರೆ ಬಹಳ ಅಪರೂಪ. ಸಾಮಾನ್ಯವಾಗಿ ಇದು ತೊಂದರೆ ಕೊಡೋದು ಹೆಚ್ಚಾಗಿ ಬ್ಲೀಡಿಂಗ್ ಆಗೋದು ಮತ್ತು ನೋವು ಆಗೋದು ಮುಟ್ಟಾದಾಗೆ, ಇದೇ ಹೆಚ್ಚಾಗಿ ಇದು ಪ್ರಾಬ್ಲಮ್ಸ್ ಕೊಡೋದು. ಕ್ಯಾನ್ಸರ್ ಆಗೋದು ಬಹಳ ಅಪರೂಪ. ಓಕೆ, ಹಾಗಾದರೆ ಅತಿಯಾದ ಹೊಟ್ಟೆ ನೋವು ಮತ್ತು ರಕ್ತಸ್ರಾವ ಇದ್ದಾಗ ಹೆಣ್ಮಕ್ಳು ಇದ್ರ ಬಗ್ಗೆ ಎಚ್ಚರಿಕೆ ವಹಿಸ್ಬೇಕು, ಗಮನಿಸಬೇಕು. ಇದು ಸ್ಕ್ಯಾನ್ ಮುಖಾಂತರ ಕಂಡುಹಿಡಿಬೋದು, ಎಷ್ಟು ಸಣ್ಣದಿದ್ರೂ ಸ್ಕ್ಯಾನ್ ಮುಖಾಂತರ ಕಂಡುಹಿಡಿಬೋದು. ಮತ್ತು ಇದು ಈ ಥರ ತೊಂದರೆ ಕೊಡುವಾಗ ಆವಾಗಲೇ ನಾವು ಯೋಚನೆ ಮಾಡಬೇಕು ಅದನ್ನ ತೆಗೆಯೋದಕ್ಕೋಸ್ಕರ. ಬರೇ ಒಂದು ಸಣ್ಣ ಫೈಬ್ರಾಯ್ಡ್ ಇದೆ, ಒಂದು 2 ಸೆಂಟಿಮೀಟರ್ ಫೈಬ್ರಾಯ್ಡ್ ಏನಾದ್ರು ಇದ್ದರೆ ಅದನ್ನ ನೋಡಿದ ತಕ್ಷಣ ಗರ್ಭನೇ ತೆಗಿಬೇಕು ಅಂತ ಏನಿಲ್ಲ. ಓಕೆ, ಹಾಗಾದರೆ ಚಿಕ್ಕ ಗಡ್ಡೆ ಇದ್ದಾಗಲೂ ಕೂಡ ಇದಕ್ಕೆ ಟ್ರೀಟ್ಮೆಂಟ್ ಇದೆ? ಕೆಲವೊಂದು ಸಾರಿ ಏನಾಗುತ್ತೆ ಗಡ್ಡೆಗಳು ಚಿಕ್ಕದಿದ್ದಾಗ ಬೇಡ ಮುಂದೆ ನೋಡೋಣ ಟ್ರೀಟ್ಮೆಂಟ್ಗೆ ಅಂತ ಹೇಳ್ತಾರೆ, ಅದು ಪರವಾಗಿಲ್ಲ. ಯಾಕಂತಂದರೆ ಇದು ಫೈಬ್ರಾಯ್ಡು ಇದ್ದ ತಕ್ಷಣ ಅದು ತೆಗಿಬೇಕಂತೇನಿಲ್ಲ, ಕೆಲವು ಸಲ ಹಾಗೆ ಇದ್ಬಿಟ್ಟು ಇವಾಗ ಋತುಬಂಧ ಬಂದ ತಕ್ಷಣ ಆ ಫೈಬ್ರಾಯ್ಡ್ ಬೆಳೆಯೋದು ನಿಂತು ಹೋಗ್ಬಿಡುತ್ತೆ. ಎಷ್ಟೋ ಜನ ಇವಾಗ ನಮ್ದು ಅಜ್ಜಿ ಮತ್ತು ನಮ್ಮ ತಾಯಿಯವರು ಆ ಟೈಮ್ನಲ್ಲಿ ಅಷ್ಟು ಇದು ಅಲ್ಟ್ರಾಸೌಂಡ್ಸ್ ಇಲ್ಲದೇ ಇರೋವಾಗ ಅದು ಫೈಬ್ರಾಯ್ಡ್ ಇದೇನೋ ಇಲ್ಲ ಅಂತ ಗೊತ್ತಾಗ್ತಾ ಇರಲಿಲ್ಲ. ಇವಾಗ ಹೆಚ್ಚಾಗಿ ಸ್ಕ್ಯಾನ್ಸ್ ಮಾಡ್ತಾ ಇರೋದ್ರಿಂದ ಇದೆಲ್ಲ ಕಂಡು ಬರ್ತಾ ಇದೆ ಇವಾಗ. ಸೊ ಫೈಬ್ರಾಯ್ಡ್ ಇದೆ ಅಂದ ತಕ್ಷಣ ತೆಗಿಬೇಕಂತಲ್ಲ, ಅದೇನಾದ್ರು ತೊಂದರೆ ಕೊಡ್ತಾ ಇದ್ರೆ ಅಂದ್ರೆ ತೆಗಿಬೇಕಾಗುತ್ತೆ. ಓಕೆ ಡಾಕ್ಟರ್, ಫೈಬ್ರಾಯ್ಡ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿ ಬಂದಿರುವಂತಹ ಮೋಸ್ಟ್ ಕಾಂಪ್ಲಿಕೇಟೆಡ್ ಕೇಸ್ ಏನಿದೆ? ಇವಾಗ ಫೈಬ್ರಾಯ್ಡ್ಸ್ ಒಂದು ಸ್ವಲ್ಪ ದೊಡ್ಡದಾಗಿಬಿಟ್ರೆ 2 ಕೆಜಿ 2.5 ಕೆಜಿ ಆದರೆ ಅದು ಮೂತ್ರದ ಚೀಲ ಏನಿರುತ್ತೆ ಅದ್ರ ಮೇಲೆ ವಜ್ಜೆ ಹಾಕುತ್ತೆ, ಅದು ಹಾಕಿದರೆ ಮೂತ್ರದ ಕೋಶ ಏನಿದೆ ಬ್ಯಾಕ್ ಪ್ರೆಷರ್ನಿಂದ ಅದನ್ನು ದೊಡ್ಡದಾಗ್ಬಿಡುತ್ತೆ.
ಕೆಲವು ಸಲ ರೀನಲ್ ಪ್ರಾಬ್ಲಮ್ಸ್ ಆಗುತ್ತೆ, ಅಂದರೆ ಕಿಡ್ನಿ ಪ್ರಾಬ್ಲಮ್ಸ್ ಆಗುತ್ತೆ. ಇದರಲ್ಲಿ ಅವರು ಕಿಡ್ನಿ ಪ್ರಾಬ್ಲಮ್ಸಿಗೆ ಟ್ರೀಟ್ ಮಾಡ್ತಾರೆ, ಇದು ಫೈಬ್ರಾಯ್ಡ್ನಿಂದ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಕೆಲವು ಸಲ. ಸೊ ಇದು ಸ್ಕ್ಯಾನ್ ಮಾಡಿದರೆ ಗೊತ್ತಾಗುತ್ತೆ, ಇದು ಫೈಬ್ರಾಯ್ಡ್ನ ತೆಗೆದುಬಿಟ್ರೆ ಕಿಡ್ನಿ ಪ್ರಾಬ್ಲಮ್ಸೇ ಇರೋದಿಲ್ಲ. ಸೊ ಈ ಥರದ್ದು ನಾವು ನೋಡಿದ ಮಟ್ಟಿಗೆ ಫೈಬ್ರಾಯ್ಡ್ಸ್ನ ನಾವು ಫಸ್ಟು ಕಂಡುಹಿಡಿಬೇಕು, ಮತ್ತು ಅದು ತೊಂದರೆ ಕೊಡ್ತಾ ಇದೆಯಾ ಇಲ್ಲ. ಮತ್ತು ಕೆಲವು ಸಲ ಏನಾಗುತ್ತೆ, ಅವರು ಈ ಮೊನ್ನೆನೇ ತೆಗೆದಿರ್ತಾರೆ, ಅಂದರೆ ಮೊನ್ನೆ ಅಂತಂದರೆ 2-3 ವರ್ಷ ಹಿಂದೆನೇ ತೆಗೆದಿರ್ತಾರೆ, ಮತ್ತೆ ಅದು ಬೆಳಿಬೋದು. ಓ, ಮತ್ತೆ ಬೆಳೀತಾ ಇರತ್ತೆ. ಓ ಎಸ್, ಬೆಳಿಬೋದು. ಸೊ ಅದರಿಂದ ಅಯ್ಯೋ ಅವಾಗ ಮಾಡಿಸಿದ್ದೆ ಇವಾಗ ಯಾಕೆ ಮತ್ತೆ ಬಂತು ಅಂತ ಹೇಳಿದರೆ ಅದು ತಪ್ಪೋದು. ಯಾಕಂತಂದರೆ ಈ ಫೈಬ್ರಾಯ್ಡ್ಸ್ ಎಲ್ಲಿ ತನಕ ಗರ್ಭ ಇರುತ್ತೆ ಅದರಲ್ಲಿ ಫೈಬ್ರಾಯ್ಡ್ಸ್ ಬೆಳೆಯೋದಕ್ಕೆ ಅವಕಾಶ ಇದೆ. ಓಕೆ, ಹಾಗಾದರೆ ಈ ಫೈಬ್ರಾಯ್ಡ್ಸಲ್ಲಿ ಬೇರೆ ಯಾವ್ಯಾವ ವಿಧಗಳಿದೆ ಡಾಕ್ಟ್ರೆ? ಇವಾಗ ಫೈಬ್ರಾಯ್ಡ್ಸಲ್ಲಿ ಕೆಲವು ಸಲ ಫೈಬ್ರಾಯ್ಡ್ಸ್ ಅಂತ ಗೊತ್ತಿರಲ್ಲ, ಬಟ್ ಪ್ರೆಗ್ನೆಂಟ್ ಆಗಿರ್ತಾರೆ. ಆ ಸಮಯದಲ್ಲಿ ಏನಾಗುತ್ತೆ, ಹೊಟ್ಟೆ ನೋವು ಸಿವಿಯರ್ ಆಗಿ ಪೇನ್ ಬಂದಿರುತ್ತೆ ಅಂತ ತಿಳ್ಕೊಳ್ಳಿ. ಆ ಟೈಮ್ನಲ್ಲಿ ಸ್ಕ್ಯಾನ್ ಮಾಡಿದಾಗ ಈ ಇದು ಫೈಬ್ರಾಯ್ಡ್ ಈ ಗಡ್ಡೆ ಏನಿದೆ ಅದರಲ್ಲಿ ಬ್ಲೀಡಿಂಗ್ ಆಗಿರುತ್ತೆ, ಅದನ್ನು ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ನಾವು ರೆಡ್ ಡಿಜೆನರೇಷನ್ ಅಂತೀವಿ, ಅಂದರೆ ಕೆಂಪಾಗ್ಬಿಟ್ಟಿರ್ತದೆ ಫೈಬ್ರಾಯ್ಡ್, ಅದು ತುಂಬ ಸಾಫ್ಟ್ ಆಗಿಬಿಡುತ್ತೆ. ಸಾಮಾನ್ಯವಾಗಿ ಇದು ಒಂದು ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ, ಬಟ್ ಇದರ ರೆಡ್ ಡಿಜೆನರೇಷನ್ ಆದಾಗ ಅದು ಪ್ರಾಬ್ಲಮ್ ಆಗುತ್ತೆ. ಹಾಗಾದರೆ ಪ್ರೆಗ್ನೆನ್ಸಿಲೂ ಕೂಡ ಈ ಫೈಬ್ರಾಯ್ಡ್ಸ್ಗಳು ಕಾಣಿಸ್ಕೊಳ್ಳುತ್ತೆ? ಓ ಎಸ್. ಆವಾಗ ಯಾವ ರೀತಿ ಆದಂತಹ ಟ್ರೀಟ್ಮೆಂಟ್ ಇರುತ್ತೆ? ಯಾಕಂದ್ರೆ ಪ್ರೆಗ್ನೆನ್ಸಿಲಿ ಸರ್ಜರಿ ಮಾಡೋಕ್ಕಾಗಲ್ಲ, ಫೈಬ್ರಾಯ್ಡ್ಸ್ನ ತೆಗಿಯೋಕ್ಕಾಗಲ್ಲ, ಆಗ ಯಾವ ಥರ ಟ್ರೀಟ್ಮೆಂಟ್ ಇದೆ ಡಾಕ್ಟರ್? ಇವಾಗ ಫೈಬ್ರಾಯ್ಡ್ಸ್ ವಿಪರೀತ ದೊಡ್ಡದಾಗಿದೆ ಅಂತ ತಿಳ್ಕೊಳ್ಳಿ, ಅದೇನು ತೊಂದರೆ ಕೊಡ್ತಾ ಇಲ್ಲ, ಅದು ಪೂರ್ತಿ ಆಚೆ ಕಡೆ ಗೋಡೆ ಮೇಲಿದ್ದರೆ ನಾವು ಏನೂ ಮಾಡೋಕ್ಕೆ ಹೋಗಲ್ಲ. ಪ್ರೆಗ್ನೆಂಟ್ ಆಗಲಿ, ಪ್ರೆಗ್ನೆನ್ಸಿ ಮತ್ತು ಡೆಲಿವರಿ ಆಗಲಿ, ಆಮೇಲೆ ನಾವು ಅದು ಫೈಬ್ರಾಯ್ಡ್ನ ಟ್ಯಾಕಲ್ ಮಾಡ್ತೀವಿ. ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಯೂಶ್ವಲಿ ಫೈಬ್ರಾಯ್ಡ್ನ ಟ್ಯಾಕಲ್ ಮಾಡೋದಿಲ್ಲ. ಏನು ಪ್ರಾಬ್ಲಮ್ ಆಗಲ್ವಾಬ್ರಾಯ್ಡ್ಸಲ್ಲಿ ಏನಾಗುತ್ತೆ, ಅದಕ್ಕೆ ಪೆಡಂಕ್ಯುಲೇಟೆಡ್ ಫೈಬ್ರಾಯ್ಡ್ ಅಂತಾರೆ, ಅಂದರೆ ಅದಕ್ಕೊಂದು ಇದು ಸ್ಟಾಕ್, ಅದಕ್ಕೊಂದು ಬಾಲ ಥರ, ಆ ಬಾಲದ ಜೊತೆಲಿ ಇದು ಅಂಟ್ಕೊಂಡಿದ್ರೆ ಕೆಲವು ಸಲ ಅದು ಟ್ವಿಸ್ಟ್ ಆಗ್ಬೋದು. ಟ್ವಿಸ್ಟ್ ಆದಾಗ ಏನಾಗುತ್ತೆ, ಅದು ರಕ್ತದ್ದು ಇದು ಆಹಾರ ಏನಿರುತ್ತೆ ಅದು ಬರೋದಿಲ್ಲ, ಆ ಟೈಮ್ನಲ್ಲಿ ಅದು ಪೂರ್ತಿ ಕೊಳ್ತು ಹೋಗ್ಬಿಡುತ್ತೆ, ಆ ಟೈಮ್ನಲ್ಲಿ ಇನ್ಫೆಕ್ಷನ್ ಆಗ್ಬೋದು. ಸೊ ಆ ಇನ್ಫೆಕ್ಷನ್ ಆದಾಗೂ ತುಂಬ ಜ್ವರ ಬರ್ಬೋದು, ಮತ್ತು ಕೆಲವು ಸಲ ದೊಡ್ಡದಾಗಿದ್ಬಿಟ್ಟು ಅದರಲ್ಲಿ ಏನು ಇದು ನ್ಯೂಟ್ರಿಷನ್ ಇಲ್ಲದೆ ಇದ್ರೆ ಆ ಫೈಬ್ರಾಯ್ಡಿಗೆ ಅದು ಸತ್ತಿದ್ದು ಒಂದು ಪದಾರ್ಥ ಇದ್ದುಬಿಟ್ರೆ ಅದು ಇನ್ಫೆಕ್ಷನ್ ಆದರೆ ಕ್ಯೂ ಅಂದರೆ ಪಸ್ ತುಂಬಿಕೊಂಡಿರ್ಬೋದು, ಆ ಟೈಮ್ನಲ್ಲಿ ತುಂಬ ನೋವು ಇರುತ್ತೆ, ಆ ಟೈಮ್ನಲ್ಲಿ ನಿರ್ವಹ ಎಲ್ಲ ಅದನ್ನ ನಾವು ಇದು ಮಾಡಬೇಕಾಗುತ್ತೆ. ಕೆಲವು ಸಲ ಅದು ಒಂದು ಸ್ವಲ್ಪ ಪ್ರೆಗ್ನೆನ್ಸಿಗೂ ಒಂದು ಸ್ವಲ್ಪ ರಿಸ್ಕ್ ಇರುತ್ತೆ, ಕೆಲವು ಸಲ ಅಬಾರ್ಷನ್ ಆಗಿಬಿಡ್ಬೋದು, ಬಟ್ ಅವ್ರದ್ದು ಜೀವದ್ದು ಬಹಳ ಇಂಪಾರ್ಟೆಂಟ್ ನಮಗೆ, ಅದರಿಂದ ಆ ಟೈಮ್ನಲ್ಲಿ ನಾವು ಒಳಗೆ ಹೋಗ್ಬಿಟ್ಟು ಅದನ್ನ ಸರಿಪಡಿಸಬೇಕಾಗುತ್ತೆ. ಇಲ್ಲದೆ ಹೋದರೆ ಸಣ್ಣ ಪುಟ್ಟ ಫೈಬ್ರಾಯ್ಡ್ಸ್ ನಮಗೆ ಪ್ರೆಗ್ನೆನ್ಸಿನಲ್ಲಿ ಕಾಣಿಸ್ಕೊಂಡ್ರು ನಾವು ಏನು ಮಾಡೋಕ್ಕೆ ಹೋಗಲ್ಲ. ಓಕೆ, ಅವರು ಆರಾಮಾಗಿ ಹೆರಿಗೆ ಆಗಿ ಆರಾಮಾಗಿರ್ತಾರೆ, ಏನು ಪ್ರಾಬ್ಲಮ್ ಏನಿಲ್ಲ. ಈ ಫೈಬ್ರಾಯ್ಡ್ಸ್ ಕೆಲವು ಸಲ ಏನಾಗುತ್ತೆ, ಅವು ದೊಡ್ಡದಾಗಿದ್ಬಿಟ್ಟು ಮತ್ತು ಗರ್ಭದ ಒಳಗಡೆ ಇದ್ದರೆ ಅದು ಇವಾಗ ಬಂಜೆತನ ಆಗ್ಬೋದು. ಓಕೆ, ಇದರ ಬಗ್ಗೆ ಇನ್ನಷ್ಟು ಚರ್ಚೆನ ಮುಂದುವರಿಸೋಣ ಡಾಕ್ಟ್ರೆ. ವೀಕ್ಷಕರಿಗೆ ಒಂದು ಚಿಕ್ಕ ವಿರಾಮದ ನಂತರ ಸುಹಾಸಿನಿ ನೇರ ಪ್ರಸಾರದ ಕಾರ್ಯಕ್ರಮ ಮುಂದುವರಿಯುತ್ತೆ.